ಯಾಕೋ ಅದನ್ನು ಶೀಘ್ರ ನಡ್ಕೋತಾ ಇದೀಯ ಅಲ್ಲ ಕಣ. ನಾವೆಲ್ಲ ಒಟ್ಟಿಗೆ ಇರಬೇಕು ಅಂತ ಎಷ್ಟೊಂದು ಆಸೆ ಪಟ್ಕೊಂಡಿದ್ವಿ, ಈಗ ಆಸೆನೆ ದುಃಖಕ್ಕೆ ಮೂಲ ಅಂತ ಅನ್ನಿಸ್ತಾ ಇದೆಯಾ? ದೊಡ್ಡ ದೊಡ್ಡ ಮಾತಾಡ್ಬೇಡೋ ಧನುಷ್, ಮಾತಿನಲ್ಲೇ ಜೀವನ ಮಾಡೋಕ್ಕಾಗಲ್ಲ ಕಣೋ, ಅರ್ಥ ಮಾಡ್ಕೋ. ಆದರೆ ಜೀವನ ಹೊಂದಾಣಿಕೆ ಮೇಲೆ ನಿಂತಿದೆ ಅಲ್ವಾ ಚಿಕ್ಕಪ್ಪ? ಹೌದು, ಎಲ್ಲ ಗೊತ್ತಿದ್ದು ಮನೆ ಬಿಟ್ಟು ಹೋಗ್ತೀವಿ ಅಂತ ಯಾಕೋ ಹೇಳ್ತಿದ್ದೀರಾ? ಪರವಾಗಿಲ್ಲ ಚಿಕ್ಕಪ್ಪ, ತುಂಬಾ ನೈಸಾಗೆ ಮಾತಾಡ್ತೀರಾ. ಎಷ್ಟೇ ಆದರೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ, ಎಲ್ಲಾನು ಬಿಸ್ನೆಸ್ ರೀತಿಲೇ ನೋಡ್ತೀರಾ. ದಿಕ್ಕಿಲ್ದಲೇ ಇರೋರ್ಗೆ ತುಂಬಾ ಚೀಪಾಗಿ ಬೆಲೆ ಕಟ್ತೀರಾ ಧನುಷ್. ಇದೇ ನೀವು ನಮಗೆ ಕಟ್ತಿರೋ ಬೆಲೆ. ನಮ್ಮನ್ನ ಹೆದರಿಸಿ ಬೆದರಿಸಿ ಇಟ್ಕೋಬಹುದು ಅಂತ ಅನ್ಕೊಂಡಿದ್ದೀರಾ, ಅದು ನಿಮ್ ಮೊದಲನೇ ತಪ್ಪು. ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಗೆ ಚೀಪಾಗಿ ಸಿಕ್ಕಿದ ಬೆಲೆ ಕಟ್ತಾ ಇದ್ದೀರಾ ಅಂತ. ನಮ್ಮನ್ನ ಇಲ್ಲಿ ಕರ್ಕೊಂಬರುವಾಗ ಪ್ರೀತಿಯ ಬೆಲೆ ಇತ್ತು ಚಿಕ್ಕಪ್ಪ, ಈಗದು ಬ್ಲ್ಯಾಕ್ ಮೇಲ್ ಬಲೆಯಾಗಿ ಬದಲಾಗಿದೆ. ಆದ್ರೆ ಒಂದ್ ತಿಳ್ಕೊಳ್ಳಿ ಚಿಕ್ಕಪ್ಪ, ನಮ್ಮನ್ನ ನೀವು ಕೊಂಡ್ಕೊಳಕ್ಕಾಗಲ್ಲ. ಧನುಷ್, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನನಗೆ ಗೊತ್ತು ಕಣೋ, ಈ ಮಾತುಗಳನ್ನ ನೀನ್ ಮಾತಾಡ್ತಾ ಇಲ್ಲ, ಯಾರೋ ಹೇಳ್ಕೊಟ್ಟಿದ್ದನ್ನ ನಿನ್ ಬಾಯಲ್ಲಿ ಹೇಳ್ತಾ ಇದೆಯಷ್ಟೇ. ಇಂಥ ಮಾತುಗಳಿಂದ ಏನೇನ್ ಅನಾಹುತ ಆಗ್ತಾ ಇದೆ ಅಂತ ನೀನೇ ನೋಡ್ತಿದೀಯಲ್ಲ. ಇದರಿಂದಾಗಿ ಅಮ್ಮ ನಾನು ಸತ್ತು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಅಲ್ಲ ಕಣೋ, ನನಗೆ ಈಗ ಈ ಆಸ್ತಿಗಿಂತಲ್ಲ ನಮ್ಮಮ್ಮ ನನಗೆ ಹೆಚ್ಚು ಕಣೋ. ನೀವು ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕೆ ಅಮ್ಮನ ಬಾಯಲ್ಲಿ ಸಾವಿನ ಮಾತು ಬಂತು, ಇದೆಲ್ಲ ಸರಿನೇನೋ? ಅವರು ನಿನ್ನ ಅಜ್ಜಿ ಕಣೋ, ಅವ್ರನ್ನ ಸಾಯಿಸಿ ನೀವು ಈ ಮನೆ ಬಿಟ್ಟು ಹೋಗ್ಬೇಕಾ ಹೇಳೋ? ನಾನು ನಿನಗೆ ಅವತ್ತೇ ಹೇಳಿದ್ನಲ್ಲ, ವಸು ಬಂದ ತಕ್ಷಣ ಅವಳ ಕೈಲಿ 50 ಲಕ್ಷ ನಿನಗೆ ಕೊಡಿಸ್ತೀನಿ, ನೀನು ಬಿಸ್ನೆಸ್ ಶುರು ಮಾಡು ಅಂತ. ನಂದು ಈಗಲೂ ಅದೇ ಮಾತು ಕಣೋ. ಈಗೇನಪ್ಪ, ಆ 50 ಲಕ್ಷನ ಈಗಲೇ ಕೊಡ್ಲಾ? ಬಾ, 50 ಲಕ್ಷ ಅಲ್ಲ, 5 ಕೋಟಿ ಬೇಕಾದ್ರೂ ಕೊಡ್ತೀನಿ. ಶಾಬಾಸ್ ರಾಮಚಂದ್ರ ಅವರೇ, ನಿಮ್ಮ ಅಮ್ಮನ್ಗೆ ಒಳ್ಳೆ ಬೆಲೆನೆ ಕಟ್ತಾ ಇದ್ದೀರಾ, ಇನ್ನೇನ್ ಮತ್ತೆ? ಅತ್ತೆ ನನ್ನ ಹೆಣ ದಾಟ್ಕೊಂಡು ಹೋಗಿ ಅಂತ ಹೇಳಿದ್ದಕ್ಕೆ ನೀವು ಹಣದ ಬಗ್ಗೆ ಮಾತಾಡೋದಕ್ಕೆ ಬಂದಿರಲ್ವಾ? ಅಂದ್ರೆ ಅದು ನೀವು ಅತ್ತೆ ಜೀವ ಕಟ್ತಿರೋ ಬೆಲೆ ತಾನೆ? ನೀವೆಲ್ರಿಗೂ ಹೀಗೆ ಬೆಲೆ ಕಟ್ತೀರಾ? ನಾನು ಹೇಳಿದ್ದು ಹಾಗಲ್ಲ. ದಯವಿಟ್ಟು ನಮ್ಮನ್ನ ಇನ್ನೂ ದಡ್ರನ್ನಾಗಿ ಮಾಡಬೇಡಿ, ನಮ್ ಕಿವಿ ಹೂ ಇಡದಕ್ ನೋಡ್ಬೇಡಿ. ವಸುಂಧರ ಊರಿಂದ ಬಂದು ಎಷ್ಟ್ ದಿವ್ಸ ಆಯ್ತು, ಆಗ ನಿಮಗ್ ದುಡ್ಡು ಕೊಡ್ಬೇಕು ಅಂತ ಅನಿಸ್ಲಿಲ್ಲಲ್ವಾ, ಈಗ ಕೊಡ್ಬೇಕು ಅಂತ ಅನಿಸ್ತಿದ್ಯಾ? ಇದು ಕೂತ್ರ ಹೇಳಿ ಚಿಕ್ಕಪ್ಪ. ಕೊಡಬಾರ್ದು ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ, ಆದ್ರೆ ವಸು ಬರುವಾಗ ಮನೆ ವಾತಾವರಣನೇ ಬೇರೆ ತರ ಇತ್ತು. ದಯವಿಟ್ಟು ಈ ಸುಳ್ಳುಗಳನ್ನ ಹೇಳೋದನ್ನ ನಿಲ್ಸಿ ಚಿಕ್ಕಪ್ಪ. ನಾನು ಸುಳ್ಳು ಹೇಳ್ತಿಲ್ಲ ಕಣೋ, ನೀವು ನೀವು ಭ್ರಮೆಲೆ ಬದುಕ್ತಾ ಇದ್ದೀರಾ. ಸರಿಯಾಗಿ ಸರಿಯಾಗಿ ಹೇಳಿದ್ರಿ, ಹೌದು ನಾವು ಭ್ರಮೆಲೆ ಬದುಕ್ತಾ ಇದ್ದೀವಿ. ಇಲ್ಲಿಗೆ ಬಂದ್ರೆ ಏನೋ ಆಗ್ಬಿಡುತ್ತೆ ಅನ್ನೋ ಭ್ರಮೆಲ್ ಬಂದ್ವಿ, ಏನು ಆಗದೆ ಭ್ರಮೆಲೆ ಬದುಕ್ತಾ ಇದೀವಿ. ಹೋಗ್ಲಿ, ಭ್ರಮೆಯಿಂದ ಬಿಡುಗಡೆ ತಗೊಳ್ಳೋಣ, ಇಲ್ಲಿಂದ ಹೊರಟೋಗೋಣ ಅಂದ್ರೆ ನೀವು ಅದಕ್ಕೂ ಬಿಡ್ತಾ ಇಲ್ಲ, ನಮ್ಮನ್ನ ತಡಿತಾ ಇದ್ದೀರಾ. ಅಂದ್ರೆ ಏನ್ ನಿಮ್ ಉದ್ದೇಶ, ನಮ್ಮನ್ನ ಇಲ್ಲೇ ಸಮಾಧಿ ಮಾಡ್ಬಿಡ್ಬೇಕು ಅಂತನಾ? ನಾನು ಯಾವತ್ತೂ ಹಾಗೆಲ್ಲ ಮಾತಾಡಿಲ್ಲ ನೋಡಿ, ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ಯಾರು ಈ ಮನೆ ಬಿಟ್ಟು ಹೋಗೋ ಮಾತಾಡಬೇಡಿ. ಸರಿ, ನೀವೇನೋ ಮನೆ ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ನಾಗಮಣಿ ಮನೆ ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ, ಅವ್ರ ಜೊತೆ ಮೇಘನು ಹೊರಟು ನಿಂತಿದ್ದಾಳೆ, ಅನಿವಾರ್ಯವಾಗಿ ನಾವು ಹೊರಟು ನಿಂತಿದ್ದೀವಿ. ನಾವ್ ಇಲ್ಲೇ ಇರ್ಬೇಕು ಅಂದ್ರೆ ಇರೋದು ಒಂದೇ ದಾರಿ ಚಿಕ್ಕಪ್ಪ, ನಾಗಮಣಿಯವ್ರು ಇಲ್ಲೇ ಇರ್ಬೇಕು. ನೀವು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಕ್ಷಮೆ ಕೇಳಿದ್ರೆ ಮಾತ್ರ ಅವ್ರು ಇಲ್ಲಿರ್ತಾರಂತೆ. ಇದನ್ನ ಆದಷ್ಟು ಬೇಗ ಮಾಡಿ ಚಿಕ್ಕಪ್ಪ. ರೀ ನಂಜುಂಡ್ ಸ್ವಾಮಿ, ನಾ ನಿನ್ನೆಯಿಂದ ಶಾಸಕರ ಭವನಕ್ಕೆ ಬಂದಿಲ್ಲ ಅಂದ್ರೆ ನಿಮಗೇನ್ರಿ ಕಷ್ಟ? ರೀ ನಮಗೂ ಫ್ಯಾಮಿಲಿ ಅಂತಿದೆ, ಪರ್ಸನಲ್ ಕೆಲಸಗಳು ಅಂತಿವೆ, ತೀರಾ ಅರ್ಜೆಂಟ್ ಇದ್ರೆ ವೆಯ್ಟ್ ಮಾಡಿ, ನಿಮ್ಗೆ ತಾನೆ ಬಿಲ್ ಹಾಕ್ಬೇಕಾಗಿರೋದು. ನೀವ್ ಹಾಕಿರೋ 100 ಮೀಟರ್ ಟಾರ್ ಅಲ್ಲಿ 300 ಗುಂಡಿಗಳಿವೆ, ತೋರಿಸ್ಲಾ? ಇದು ಹಾಗೇನೆ,
ಇಡ್ರಿ ಫೋನು. ನಾವೆಲ್ಲ ಅವ್ರ ಮನೆ ಆಳು ಅನ್ಕೊಂಡ್ಬಿಟ್ಟಿದ್ದಾರೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾಳ ಅವಳು? ನನ್ನೇ ನನ್ನೇ ಅಮರ್ಸಕ್ ನೋಡ್ತಾಳೆ. ನಂದೇನೋ ಕರ್ಮ, ನೀನ್ ಈ ಲೆವೆಲ್ಗೆ ಯಾರ ಮೇಲೆ ಸಿಟ್ ಮಾಡ್ಕೋತಿದೀಯ? ಇನ್ಯಾರ ಮೇಲೆ? ಇದಳಲ್ಲ ಆ ಕಾವೇರಿ. ಏನ್ ಮಾಡಿದ್ಲು? ನೀವೇ ಹೇಳಿದ್ರಲ್ಲ ರೀ, ಅವಳು ಫೋನ್ ಇಸ್ಕೊಂಡು ಆ ವಿಡಿಯೋನ ಡಿಲೀಟ್ ಮಾಡು ಅಂತ. ಅದಕ್ಕೆ ಅವಳು ನಮ್ಮ ಮನೆ ಕರಿಯಕ್ ಫೋನ್ ಮಾಡಿದ್ರೆ ಎಷ್ಟು ದಿಮಾಗ್ ತೋರಿಸ್ತಾಳೆ ಗೊತ್ತಾ? ಮನೆಗೆಲ್ಲ ಬರಕ್ಕಾಗಲ್ಲ, ಏನಿದ್ರು ಫೋನಲ್ಲೇ ಹೇಳು ಅಂತಾಳೆ. ಅವಳನ್ ಸುಮ್ನೆ ಬಿಡ್ಬೇಕಾರಿ, ಕೊಂದ್ರು ಪಾಪ ಬರಲ್ಲ ನೋಡಿ. ಲಕ್ಷ್ಮಿ, ಈ ಸಮಯದಲ್ಲಿ ಕೋಪ ಮಾಡ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಹಾಗಂತ ಅವಳು ಕಾಲಿಡ್ಕೊಳ್ಳ. ನಾವು ಕಷ್ಟದಲ್ಲಿದ್ದಾಗ ಕಾಲಿಡ್ಕೊಂಡ್ರು ತಪ್ಪಿಲ್ಲ. ಐ ಮೀನ್, ಆ ರೀತಿ ಆಕ್ಟ್ ಮಾಡ್ಬೇಕು. ನೀನು ಸಿಟ್ಟಾಗಿ ಮಾತಾಡಿದ್ರೆ ಅವಳು ಇಲ್ಲಿಗೆ ಬರ್ತಾಳ, ಆ ಮೊಬೈಲ್ ನಮ್ಗೆ ಸಿಗುತ್ತಾ, ಆ ವಿಡಿಯೋ ಡಿಲೀಟ್ ಆಗುತ್ತ ಇಲ್ಲ ತಾನೆ? ನಮ್ಮ ಫೋಕಸ್ಸು ನಾವು ಮಾಡೋ ಕೆಲ್ಸದ ಮೇಲಿರ್ಬೇಕು. ಅದು ಕಾಲ್ ಹಿಡಿತೀವೋ, ಕಾಲ್ ಎಳಿತೀವೋ, ಕಾಲ್ ಕತ್ತರಿಸ್ತೀವೋ ಗೊತ್ತಿಲ್ಲ. ಈಗ ನನ್ನ ಏನ್ ಮಾಡ್ಬೇಕು ಅಂತೀರಾ? ಕೂಲ್ ಆಗಿ ಹ್ಯಾಂಡಲ್ ಮಾಡಿ, ಹೇಗಾದ್ರೂ ಮಾಡಿ ಕಾವೇರಿನ ಇಲ್ಲಿ ಕರ್ಸು, ಮೊಬೈಲ್ ಇಸ್ಕೋ, ಆಮೇಲೆ ನೋಡು ನಾನು ಏನ್ ಮಾಡ್ತೀನಿ ಅಂತ. ಅದ್ರ ಕತೆನೆ ಬೇರೆ ಆಗುತ್ತೆ. ಇದು ತುಂಬಾ ಸೀರಿಯಸ್ ಕೇಸ್ ಲಕ್ಷ್ಮಿ, ಆದಷ್ಟು ಬೇಗ ಕ್ಲಿಯರ್ ಆಗಬೇಕು, ಇಲ್ಲಾಂದ್ರೆ ನನ್ ಬುಡಕ್ಕೆ ಬರುತ್ತೆ. ನಾನು ರಾಮಚಂದ್ರನ ಮೀಟ್ ಮಾಡಿ ಆ ಮೊಬೈಲ್ ತರ್ಸ್ಕೊಳ್ಳೋ ಪ್ರಯತ್ನ ಮಾಡಿ. ಸರಿ ರೀ, ನಾನು ಕಾವೇರಿನ ಹೇಗ್ ಟ್ರಾಪ್ ಮಾಡೋದು ಅಂತ ನೋಡ್ತೀನಿ. ಲಕ್ಷ್ಮಿ, ಒಂದ್ ನಿಮಿಷ, ಸ್ವಲ್ಪ ಮೊಬೈಲ್ ಕೊಡು. ನಾನು ಕಾವೇರಿಗೆ ಫೋನೇ ಮಾಡಿಲ್ಲ. ಇವ್ರೇನಾದ್ರೂ ಕಾಲ್ ಲಿಸ್ಟ್ ಚೆಕ್ ಮಾಡಿದ್ರೆ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಗುತ್ತೆ. ನಾನು ಮಾಡ್ತಿರೋದ್ ನಾಟಕ ಅಂತ ಗೊತ್ತಾದ್ರೆ ಏನ್ ಮಾಡ್ಲಿ? ಲಕ್ಷ್ಮಿ, ಫೋನ್ ಕೊಡು, ಯಾರ ಹತ್ರನು ಅರ್ಜೆಂಟ್ ಆಗಿ ಮಾತಾಡಬೇಕು. ಏನ್ ಮಾಡ್ಲಪ್ಪ, ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ಫೋನ್ ಕೊಡು ಅಂತ ಹೇಳ್ತಾ ಇದೀನಿ, ಯಾಕೆ ಕಿವಿ ಕೇಳಿಸ್ತಾ ಇಲ್ವಾ? ತಗೊಳ್ಳಿ. ಇದೇನೆ ಫೋನ್ ಸ್ವಿಚ್ ಆಫ್ ಆಗಿದೆ? ಅಯ್ಯೋ, ಸ್ವಿಚ್ ಆಫ್ ಆಗಿದ್ಯಾ? ನನ್ಗೀಗ ತಾನೇ ಕಾವೇರಿ ಹತ್ರ ಮಾತಾಡ್ದೆ. ಅವಳು ಮೊಬೈಲ್ನ ಪಡ್ಕೋಬೇಕು ಅನ್ನೋ ಟೆನ್ಷನ್ ಅಲ್ಲಿ ಚಾರ್ಜ್ ಹಾಕೋದೇ ಮರ್ತ್ ಬಿಟ್ಟೆ ರೀ. ಕೊಡಿ ಇಲ್ಲಿ. ಏನಮ್ಮ? ನಾನೊಂದು ಮಾತು ಹೇಳ್ತೀನಿ, ನೀವು ತಪ್ಪು ತಿಳ್ಕೋಬಾರ್ದು. ಅದೇನು ಹೇಳು? ಅದು ಮಾವ, ನೀವು ಒಂದೇ ಒಂದು ಸಲ ನಾಗಮಣಿಯವ್ರನ್ನ ಕನ್ವಿನ್ಸ್ ಮಾಡ್ತೀರಾ? ಕಾವೇರಿ, ನಿನಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ಹೇಗೆ ಹೋಗಿ ಹೋಗಿ, ನಾನು ಅವಳನ್ನ ಕನ್ವಿನ್ಸ್ ಮಾಡ್ಬೇಕಾ? ನನ್ನಿಂದ ಆಗಲ್ಲ. ಅದು ಹಾಗಲ್ಲ ಮಾವ. ನೋಡಮ್ಮ, ಎಲ್ಲವನ್ನೂ ನಿನ್ನ ಮೂಗಿನ ನೇರಕ್ಕೆ ನೋಡ್ಬೇಡ. ಎಲ್ಲದಕ್ಕೂ ನೀನೊಬ್ಳೆ ರೆಸ್ಪಾನ್ಸಿಬಲ್ ಅನ್ಕೊಂಡಿದ್ಯಾ? ಇಲ್ಲಿ ನಾವು ಕೂಡ ಇದೀವಿ, ನಮಗೂ ರೆಸ್ಪಾನ್ಸಿಬಿಲಿಟಿ ಇದೆ. ಯಾವುದನ್ನ ಕನ್ವಿನ್ಸ್ ಮಾಡಬೇಕು, ಯಾವುದನ್ನ ಮಾಡಬಾರ್ದು ಅನ್ನೋದು ನಮಗೂ ಚೆನ್ನಾಗಿ ಗೊತ್ತಿದೆ. ಈ ವಿಷಯದಲ್ಲಿ ನಂದೇ ಫೈನಲ್ ಡಿಸಿಷನ್. ಮಾವ, ನೀವು ಅದರಿಂದ ಆಗೋ ಅನಾಹುತದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನೋಡಮ್ಮ, ಎಲ್ಲವನ್ನು ನಾವು ನಿಲ್ಸೋಕಾಗಲ್ಲ, ನಿಲ್ಸಲೂಬಾರ್ದು. ಪ್ರತಿಯೊಂದರಲ್ಲೂ ಒಳ್ಳೇದು ಕೆಟ್ಟದ್ದು ಅಂತ ಇರುತ್ತೆ. ಅದು ಕೆಟ್ಟದ್ದು ಅಂತ ಗೊತ್ತಾದ್ಮೇಲೆ ಅದನ್ನ ಇಟ್ಕೊಂಡ್ರೆ ಅದು ನಮ್ದೇ ತಪ್ಪಾಗುತ್ತೆ. ಏನು ಅನಾಹುತ ಆಗಲ್ಲ. ಇದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೋಗು, ನಿನ್ನ ಕೆಲಸ ನೋಡ್ಕೊ. ಮಾವ, ಅದನ್ನಷ್ಟು ಈಸಿಯಾಗಿ ತಗೊಳಕ್ ಆಗಲ್ಲ. ಯಾಕಮ್ಮ ಈಸಿಯಾಗಿ ತಗೊಳಕ್ ಆಗಲ್ಲ? ನಿರ್ದಾಕ್ಷಿಣ್ಯವಾಗಿ ನಿರ್ಧಾರ ತಗೊಂಡ್ರೆ ಎಲ್ಲಾನು ಈಸಿಯಾಗೇ ಇರುತ್ತೆ. ಕೆಲವೊಂದ್ಸಲ ನಾವು ಅದೇ ರೀತಿ ನಡ್ಕೋಬೇಕಾಗುತ್ತೆ. ನಮ್ ದೇಹದೊಳಗೆ ಕ್ಯಾನ್ಸರ್ ಗಡ್ಡೆ ಇದೆ ಅಂದ್ರೆ ಅದನ್ನ ನಾವು ಪ್ರೀತಿಸ್ತೀವ? ಅದನ್ನ ನಾವು ಪ್ರೀತಿಸಿದ್ರೆ ಅದು ನಮ್ಮನ್ನೇ ಸಾಯಿಸುತ್ತೆ. ಈ ನಾಗಮಣಿ ಕೂಡ ಅಂತವಳೆ. ಹಾಗೆ ನೀನು ಕೂಡ ಬದಲಾಗ್ಬೇಕು ಕಾವೇರಿ. ನೀನ್ ಕಣ್ಮುಂದೆ ನಡೀತಿರೋದೆಲ್ಲ ಸತ್ಯ ಅಲ್ಲ, ಸತ್ಯ ಬೇರೆನೇ ಇರುತ್ತೆ. ಈಗ ನೀನ್ ನೋಡ್ತಾ ಇದೀಯಲ್ಲ, ಅದು ಅವರ ಷಡ್ಯಂತ್ರದ ಟ್ರೇಲರ್ ಅಷ್ಟೇ. ಈ ರಾಮಚಂದ್ರನ ಅಷ್ಟು ಸುಲಭವಾಗಿ ಯಾರು ಸೋಲ್ಸೋಕಾಗಲ್ಲ, ಅಷ್ಟು ಸುಲಭವಾಗಿ ನಾನು ಬಾಗೋನು ಅಲ್ಲ. ಇಷ್ಟಕ್ಕೂ ಆ ನಾಗಮಣಿ ಈ ಮನೇಲಿ ಇರೋದ್ರಿಂದ ಯಾರಿಗೇನು ಪ್ರಯೋಜನ ಇದೆ ಹೇಳು? ಆದ್ರೆ ಪರಿಸ್ಥಿತಿ ಬೇರೆನೇ ಇದೆ ಮಾವ, ದಯವಿಟ್ಟು ಈ ಸಮಯದಲ್ಲಿ ಹಠ ಮಾಡಬೇಡಿ. ಏನಾಗಿದೆ?
ಕಸ್ತೂರಿ ಅತ್ತೆ ಧನುಷ್ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಅಜ್ಜಿ ಹೇಗ್ ರಿಯಾಕ್ಟ್ ಮಾಡಿದ್ರು ಅದ್ ನಿಮ್ಗೂ ಗೊತ್ತು ಮಾವ. ಈಗ ನಾಗ್ಮಣಿಯವರು ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾರೆ, ಇನ್ ಹೇಗ್ ರಿಯಾಕ್ಟ್ ಮಾಡ್ತಾರೋ? ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಂತದೇನು ಆಗೋದಿಲ್ಲಮ್ಮ. ನೀನ್ ಯಾಕೆ